ಇವತ್ತು ವೈರಲ್ ಆದಂತಹ ಆ ಎರಡು ಫೋಟೋಗಳು ದರ್ಶನ್ ಮತ್ತು ಗ್ಯಾಂಗ್ನ ಕ್ರೌರ್ಯದ ಅನಾವರಣ ಮಾಡ್ತಾ ಇದೆ. ಇದರ ವಿರುದ್ಧ ರೇಣುಕಾ ಸ್ವಾಮಿ ತಂದೆ ಕಿಡಿಕಾರಿದ್ದಾರೆ. ದರ್ಶನ್ ಗ್ಯಾಂಗ್ಗೆ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರೇಣುಕಾ ಸ್ವಾಮಿಯ ತಂದೆ ಕಾಶಿನಾಥ್ ಮಾತನಾಡಿದ್ದಾರೆ. ಒಂದು ಕಡೆ ನೋವು, ಮತ್ತೊಂದು ಕಡೆ ಆಗ್ರಹ. ದರ್ಶನ್ ಕ್ರೌರ್ಯದ ವಿರುದ್ಧ ರೇಣುಕಾ ಸ್ವಾಮಿ ತಂದೆಯ ಆಕ್ರೋಶ. ಆ ಫೋಟೋ ನೋಡಿದ ಮೇಲೆ ನೋವನ್ನ ತಡೆದುಕೊಳ್ಳಲಾರದೆ ಗಳಗಳನೆ ಅತ್ತಿದ್ದಾರೆ. ಹತ್ಯೆಯಾದಂತ ರೇಣುಕಾ ಸ್ವಾಮಿಯ ತಂದೆ ಹೆಣ್ಣು ದಯಾಮೂರ್ತಿ ಅಂತಾರೆ. ಪವಿತ್ರಾಗೆ ದಯನೇ ಇಲ್ಲ. ಪವಿತ್ರ ಗೌಡ ಹೆಂಗಸಾಗಿ ಹೀಗೆ ಮಾಡಬಹುದಾ ಅಂತ ನೋವಿಂದ ಪ್ರಶ್ನೆ ಮಾಡಿದ್ದಾರೆ ಕಾಶಿನಾಥ್. ದರ್ಶನ್ ಪವಿತ್ರ ವಿರುದ್ಧ ರೇಣುಕಾ ಸ್ವಾಮಿ ತಂದೆ ಹಿಡಿಶಾಪ ಹಾಕಿದ್ದಾರೆ. ಈಗೇನು ಕೊನೆ ಕ್ಷಣದ ಫೋಟೋಗಳು ರಿವೀಲ್ ಆಗಿರ್ತಕ್ಕಂಥ ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರ ತಂದೆ ಇದ್ರೆ ಅವನೇ ಮಾತಾಡ್ತೀನಿ ಸರ್. ಈಗ ಕೊನೆ ಫೋಟೋ ನೋಡ್ರಿ, ಏನಂತ ಸರ್? ಏನು ಹೇಳೋಣ ಸರ್, ನಕ್ಕಳು ಕಿತ್ತು ಬರ್ತಾ ಇದೆ. ಮನೆ ಮನೆ ಎಲ್ಲ ಇನ್ನೊಂದು ಏನೋ ನೋವಿನಿಂದ ಸುಧಾರಿಸೋಣ ಅಷ್ಟೊತ್ತಲೇ ಮತ್ತೆ ನೋವು ಕಿವಳು ಆಗಿದೆ. ನಮಗೆ ಆರೋಗ್ಯದ ವ್ಯತ್ಯಾಸ ಆಗ್ತಾಯಿದೆ. ಅವ್ರಿಗೆ ಎಷ್ಟು ಮನುಷ್ಯತ್ವ ಇಲ್ಲ. ರಾಕ್ಷಕ್ಕಿಂತ ರಾಕ್ಷಸರಾಗಿ ವರ್ತನೆ ಮಾಡಿದ್ದಾರೆ ಆ ಜನ. ಅದಕ್ಕೆ ನಾನು ನ್ಯಾಯಾಂಗಕ್ಕೆ ಕೇಳ್ಕೊಳೋದು ಇಷ್ಟ. ಅದೇ ರೀತಿ ಶಿಕ್ಷೆನ ನೀವು ದಾನ ಮಾಡಿರಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ಶಿಕ್ಷೆ ಆಗಬೇಕು. ನಮ್ಗೆ ಹೆಂಗೆ ಅವರು ಕಿರುಕುಳ ಕೊಟ್ಟಿದ್ದಾರೆ, ಮನುಷ್ಯತ್ವ ಹೊಡೆದು ಬಡಿದು ಮಾಡಿದ್ದಾರೆ, ಅದೇ ರೀತಿಯೇ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಫೋಟೋಗಳು ನೋಡಿದ್ರೆ ಕೊನೆಗೆ ರೇಣುಕಾ ಸಾಕಷ್ಟು ಚಿತ್ರಹಿಂಸೆ ಅನುಭವಿಸಿದ್ದಾರೆ, ಸಾಕಷ್ಟು ನರಳಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ನರಳಾದ ಹಾಗೇ ಇದ್ದಾರೆ. ನಾನು ಮೊದಲೇನೇ ಹೇಳ್ತಿದ್ದೀನಿ, ಎಷ್ಟು ಕಿರ್ಚಿ ಆಡಿರ್ತಾನೆ, ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಅಂಗಲಾಚಿರ್ತಾನೆ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನಮ್ಮ ಅಜ್ಜಿಗೆ ವಯಸ್ಸಾಗಿದೆ, ನಮ್ಮ ತಂದೆ ತಾಯಿ ನೋಡ್ಕೊಳೋ ಭಾರನ ಇದೆ. ನನ್ನ ತಪ್ಪಾಗಿದ್ರೆ ಕ್ಷಮ ಮಾಡಿರಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ ಆಗಿದೆ. ಅದು ಅಷ್ಟೇ ರೀತಿ ಎಷ್ಟು ಬೇಡ್ಕೊಂಡು ಮನುಷ್ಯತ್ವನೇ ಇಲ್ಲದಂತ ವರ್ತನೆ ಕಾಣ್ತಾ ಇದೆ ಇದರಲ್ಲಿ. ಅಲ್ಲಿ ಒಂದು ವಿಷಯನ ಬಂದಿರತಕ್ಕಂಥದ್ದು, ಪವಿತ್ರ ಗೌಡನೇ ಕೊಲೆ ಮಾಡು ಅಂತ ಕಿರ್ಚಿದಾರಂತ ಸರ್. ಅದು ಕೂಡ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯವಾಗಿ ಪವಿತ್ರ ಗೌಡನೇ ಹೇಳಿರ್ತಕ್ಕಂಥದ್ದು ನೋಡ್ರಿ. ಅವಳು ಒಬ್ಬ ಹೆಣ್ಣಿಗಾಗಿ ಹೆಂಗಸುಳಾಗಿ ಹೆಂಗಸಿನಲ್ಲಿ ಮನುಷ್ಯತ್ವ ಇಲ್ಲ ಅಂದ್ರೆ ನಾವೇನು ಹೇಳೋಣ? ಹಾಂ, ಇದು ಎಷ್ಟು ವಿಚಿತ್ರ ಅನಿಸುತ್ತೆ. ಹ್ಞೂ, ಹೆಣ್ಣು ದಯಾಮೂರ್ತಿ ಕರುಣಾಮೂರ್ತಿ ಅಂತಾರೆ ಹೆಣ್ಣಿಗೆ. ಆದರೆ ಆ ಹೆಣ್ಮಗಳಲ್ಲಿ ಅದು ಇರಲಿಲ್ಲ ಅಂದರೆ ಏನು ಹೇಳಲಿ ನಾನು? ಅವಳು ನಿತ್ಕೊಂಡು ಕೊಲೆ ಮಾಡಿಸಿದಾರೆ ಆದರೆ ಏನು ಹೇಳಬೇಕು ನಾವು ಇದಕ್ಕಿಂತ? ಮನೆಯಲ್ಲಿ ರೇಣುಕಾ ಸ್ವಾಮಿಗೆ ಯಾವತ್ತಿಗೂ ಒಂದು ಒದೆ ಹೊಡೆದಿರಲ್ಲ, ನೀವು ಒಂದು ಒಂದು ಏಟು ಕೂಡ ಕೊಟ್ಟಿರಲ್ಲ. ಆದರೆ ಯಾರೋ ಒಬ್ಬ ಮೂರನೇ ಅವನು ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾನಂದ್ರೆ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ಅಂತ ನಾವು ಏನೋ ಒಂದು ಇದರಿಂದ ಬೆಳೆಸಿದ್ದೀವಿ ಸರ್. ಓದಲಿ ಮಾಡಲಿ ದೊಡ್ಡವನಾಗಲಿ ನಮ್ಮ ಮನೆದಕ್ಕೆ ಆಧಾರ ಆಗಲಿ ಅಂತ ಆಧಾರ ಆಗಿದ್ದ ದುಡಿತಿದ್ದ ಏನೋ ಅವನು ಒಂದು ಸಣ್ಣ ನೌಕರಿಯಲ್ಲಿ ತೃಪ್ತಿ ಪಟ್ಕೊಂಡಿದ್ವಿ. ಅವನು ಕೂಡ ನಮಗೆ ಆ ರೀತಿ ಇದಾಗಿರೋದು ಭಾಳ ಆಘಾತ ಆಗಿದೆ, ಭಾಳಷ್ಟು ಆಗಿದೆ. ಇಡೀ ಫ್ಯಾಮಿಲಿ ಕೂಡ ಎಲ್ಲ ಅಪ್ಸೆಟ್ ಆಗಿದ್ದೀವಿ. ನಮ್ಮ ಸೊಸೆ ಬಗ್ಗೆ ಚಿಂತನೆ ಇದೆ, ಆ ಹುಟ್ಟ ಮಗು ಬಗ್ಗೆ ಚಿಂತನೆ ಇದೆ. ನಮಗೆ ಹೆಂಗೆ ಬೆಳಗಿಸ್ಬೇಕು, ಏನು ಮಾಡಬೇಕು, ನಮಗೆ ಯಾವ ರೀತಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಕೋ. ಇದಿಷ್ಟು ರೇಣುಕಾ ಸ್ವಾಮಿ ತಂದೆಯವರು ಮಾತಾಗಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಟನಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.